ಎಲ್ಲರಿಗೂ ನಮಸ್ಕಾರ. ನಾನು ಶ್ರದ್ಧಾ. ಇವತ್ತು ನಾನು ಲಡ್ಡು ರೆಸಿಪಿ ಮಾಡುವುದನ್ನು ತೋರಿಸ್ತಿದ್ದೇನೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮತ್ತು ಮಾಡುವ ವಿಧಾನವನ್ನೊಮ್ಮೆ ನೋಡ್ಕೊಂಡು ಬರೋಣ. ಒಂದು ಕಪ್ ಕಡಲೆ ಹಿಟ್ಟು, ಒಂದು ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಏಲಕ್ಕಿ, ಮುಕ್ಕಾಲು ಕಪ್ ತುಪ್ಪ, ಅರ್ಧ ಕಪ್ ರವೆ, ಒಂದು ಕಪ್ ಸಕ್ಕರೆ, ಸ್ವಲ್ಪ ಒಣ ದ್ರಾಕ್ಷಿ ಮತ್ತು ಗೋಡಂಬಿ. ಮೊದಲಿಗೆ ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಎರಡನ್ನು ಸರಿಯಾಗಿ ಮಿಕ್ಸ್ ಮಾಡಿ ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋವರೆಗೆ ಮಿಕ್ಸ್ ಮಾಡ್ತಾ ಇರಬೇಕಾಯ್ತಾ. ಒಂದು ನಾನ್ ಸ್ಟಿಕ್ ಪ್ಯಾನಿಗೆ 2 ಟೇಬಲ್ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಅದಕ್ಕೆ ಅರ್ಧ ಕಪ್ ರವವನ್ನು ಹಾಕಿ ಕೈ ಬಿಡದೇ ಫ್ರೈ ಮಾಡ್ತಾ ಇರಿ. 5 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಸಾಕು. ರವೆ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಇವಾಗ ತುಪ್ಪವನ್ನು ಹಾಕಿ ಅದು ಮೆಲ್ಟ್ ಆದ್ಮೇಲೆ ಅದಕ್ಕೆ ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟಿನ ಮಿಕ್ಸರ್ ಇದೆ ಅಲ್ವಾ, ಅದನ್ನು ಹಾಕಿ ಸರಿಯಾಗಿ ರೋಸ್ಟ್ ಮಾಡಿಕೊಳ್ಳಿ. ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಸರಿಯಾಗಿ ಗೋಲ್ಡನ್ ಬ್ರೌನ್ ಆಗುವವರೆಗೆ ರೋಸ್ಟ್ ಮಾಡಿ ಆಯ್ತಾ. ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಅದಕ್ಕೆ ಫ್ರೈ ಮಾಡಿದ ರವವನ್ನು ಹಾಕಿ ಮೂರನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ನಾನ್ ಸ್ಟಿಕ್ ಪ್ಯಾನ್ಗೆ 1 ಕಪ್ ಸಕ್ಕರೆಯನ್ನು ಹಾಕಿ ಅದಕ್ಕೆ 1/2 ಗ್ಲಾಸ್ನಷ್ಟು ನೀರನ್ನು ಹಾಕಿ ಶುಗರ್ ಸಿರಪ್ ಮಾಡಿಕೊಳ್ಳಿ. ಇವಾಗ ಇದಕ್ಕೆ ಹುಡಿ ಮಾಡಿದ ಏಲಕ್ಕಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ. ಸಕ್ಕರೆ ಪಾಕದ ಹದ ಬಂದಮೇಲೆ ರವೆ ಕಡಲೆ ಹಿಟ್ಟು ಮತ್ತು ಗೋಧಿಯ ಮಿಕ್ಸ್ಚರನ್ನು ಅದಕ್ಕೆ ಸೇರಿಸಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿಯಿರಿ. ಮಾಡಿದ ಮಿಕ್ಸ್ಚರ್ ಇದೆ ಅಲ್ವಾ, ಅದು ಪಾಕವನ್ನು ಚೆನ್ನಾಗಿ ಹೀರ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿ. ಇದನ್ನಿವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ಹುರಿದ ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ತಣ್ಣಗಾಗಲು ಬಿಡಿ. ಸ್ವಲ್ಪ ತಣ್ಣಗಾದ ನಂತರ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಉಂಡೆಗಳನ್ನು ಕಟ್ಟುತ್ತಾ ಹೋಗಿ. ಫುಲ್ ತಣ್ಣಗಾದ ನಂತರ ಉಂಡೆ ಕಟ್ಟಲಿಕ್ಕೆ ಆಗುವುದಿಲ್ಲ, ಅದಕ್ಕೆ ಸ್ವಲ್ಪ ಬಿಸಿ ಇರುವಾಗನೇ ಉಂಡೆಗಳನ್ನು ಮಾಡಿ. ಒಂದು ವೇಳೆ ಮಿಕ್ಸ್ಚರ್ ಡ್ರೈ ಆಗುತ್ತಾ ಬಂದರೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತುಪ್ಪವನ್ನು ಹಾಕ್ತಾ ಉಂಡೆಗಳನ್ನು ಮಾಡಿ. ಲಡ್ಡು ರೆಡಿಯಾಗಿದೆ. ಇದನ್ನು ಒಂದು ಕಂಟೈನರ್ಗೆ ಹಾಕಿ 2 ತಿಂಗಳವರೆಗೆ ಇಟ್ಟರೂ ಏನೂ ಆಗೋದಿಲ್ಲ. ಈ ಒಂದು ಸಿಂಪಲ್ ಆದ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟವಾಗಿರಬಹುದು ಅಂತ ಭಾವಿಸ್ತೇನೆ. ಈ ರೆಸಿಪಿಯನ್ನು ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ. ಧನ್ಯವಾದಗಳು.